हेलो गाइस, वेलकम बैक टू अनदर जी टी एफ ई एपिसोड। इवत्तु नावु नम्म लमार आगि आड्ता इदीवि। सो नेन्ने रात्रि नेन्ने लास्ट एपिसोड एनायितु अंत निमगेल्लरिगु गोत्तिरबहुदु। नम्म मियन्न नावु हास्पिटलिगे कर्कोंडु बंदिद्वि। ओके, नम्म डाक्टर ಆದಷ್ಟು ಮ್ಯಾಕ್ಸಿಮಮ್ ಅವರೆಲ್ಲ ಟ್ರೈ ಮಾಡಿದ್ದಾರೆ ನಮ್ಮ ಡಾಕ್ಟ್ರ್, ಅವ್ರದ್ದು ಬೆಸ್ಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅವ್ರು ಹೇಳಿದ ನಮ್ಮ ಮಿಯನ ಕರ್ಕೊಂಬಂದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ನಮ್ಮ ಮಿಯ ಸತ್ತು ಹೋದ್ಲು ಗೈಸ್. ಓಕೆ, ಆವಾಗ ತುಂಬ ಒಂದು ಸ್ಯಾಡ್ ಆಗಿರೋ ಒಂದು ಎಪಿಸೋಡ್ ಅಂತ ಹೇಳ್ಬೋದು. ಓಕೆ, ನಮ್ಮ ಫ್ರಾಂಕ್ಲಿನ್ ಅಲ್ಲಿಂದ ಫುಲ್ ಅಳ್ತಾನೆ ಇದ್ದಾನೆ. ಆವಾಗಲಿಂದ ಅಳದೇ ಆಯಿತು, ಅವನು ಇನ್ನೂ ಬಂದೇ ಇಲ್ಲ. ಫುಲ್ ಅಲ್ಲಿ ಕೂತ್ಕೊಂಡು ಅಳ್ತಾನೆ ಇದ್ದಾರೆ, ನೋಡ್ಬೋದು ನಿಮಗೆ ಫ್ರಾಂಕ್ಲಿನಲ್ಲಿ. ಓಕೆ, ನಮ್ಮ ಡಾಕ್ಟ್ರ್ ಅಲ್ಲಿ ಹೇಳಿ ಹೋಗಿದ್ದಾರೆ. ಓಕೆ, ನಮ್ಮ ಆ್ಯಂಬುಲೆನ್ಸ್ ಕೂಡ ಹೋಯ್ತು ನಿಮ್ಗೆ ಫಸ್ಟಲ್ಲಿ ನೋಡಿದಂಗೆ. ಆ್ಯಂಬುಲೆನ್ಸ್ ಎಲ್ಲ ಡೈರೆಕ್ಟಾಗಿ ಸ್ಮಶಾನ ಅಲ್ಲಿಗೆ ಆ ಪ್ಲೇಸಿಗೆ ಹೋಯ್ತು ಎಲ್ಲ ಪ್ರೊಸೀಜರ್ ಎಲ್ಲ ಮಾಡೋಕ್ಕೆ. ಓಕೆ, ಇವ್ ನಮ್ಮ ಸಿಯಾನ್ ಅಂದರೆ ಫ್ರಾಂಕ್ಲಿಂದು ಲ್ಯಾಂಬರ್ಗಿನಿ ಸಿಯಾನ್ ಕಾರ್ ಬ್ಯಾಕ್ ಸೈಡಲ್ಲಿದೆ. ಓಕೆ, ಅಲ್ಲಿಂದ ನಮಗೆ ತಗೊಂಡ್ಬಿಟ್ಟು ನಮ್ಮ ಫ್ರಾಂಕ್ಲಿನ ಮನೆಯಲ್ಲಿ ಬಿಡಬೇಕು. ಮನೆಯಲ್ಲಿ ಬಿಟ್ಬಿಟ್ಟು ಒಂದು ಸ್ವಲ್ಪ ಒಂದು ರಿಲೀಫ್ ಆಗೋದು ಅಂತ ಹೇಳ್ಬೋದು. ನಮ್ಮ ಫ್ರಾಂಕ್ಲಿನ್ ಒಬ್ಬನೇ ಬಿಡೋಕ್ಕೂ ಭಯ ಆಗ್ತುಂಟು. ನಮ್ಮ ಫ್ರಾಂಕ್ಲಿನ್ ಏನಾದರೂ ಮಾಡಿಬಿಟ್ರೆ ಅಂತ ನಮ್ಮ ಲಮಾರಿಗೂ ಭಯ ಆಗ್ತುಂಟು. ಏನಾದರೂ ಬೇಡದ ಕೆಲಸ ಏನಾದರೂ ಅದರ ಈ ಥರ ಏನೆಲ್ಲ ಮಾಡಿದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನಮ್ಮ ಫ್ರಾಂಕ್ಲಿನ ಕರ್ಕೊಂಡು ನಾವು ನಮ್ಮ ಮನೆಯಲ್ಲಿ ಬಿಡ್ತೀವಿ. ಮನೆಯಲ್ಲಿ ಬಿಟ್ಟು ಬಿಟ್ಟು ನಮಗೆ ನೋಡೋಣ. ನೆಕ್ಸ್ಟ್ ನಮಗೆ ಎಲ್ಲ ಅವರ ಮಿಯಂದ ಅಪ್ಪ ಅಮ್ಮನಿಗೆಲ್ಲ ಹೇಳಬೇಕು. ಸೊ ಅವ್ರು ಹೆಂಗೆ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಓಕೆ, ನಮ್ಮ ಫ್ರಾಂಕ್ಲಿನ್ ನಿನ್ನೆ ರಾತ್ರಿಯಿಂದ ಅಳೆಯದೇ ಆಯಿತು, ಇಲ್ಲಿ ನಿಲ್ಸೇ ಇಲ್ಲ. ಸೊ ನಮಗೆ ಫ್ರಾಂಕ್ಲಿನ ಕರೆಯೋಣ. ಓಕೆ ಗೈಸ್, ಅವಾಗ ನಾವು ಫ್ರಾಂಕ್ಲಿನ್ ಮುಖ ನೋಡ್ಬೋದು, ಫುಲ್ ಸ್ಯಾಡ್ ಆಗಿದ್ದಾನೆ. ಅವನ ಕರೆದು ಕರೆದಂಗೆ ಸಾಕಾಯ್ತು, ಇವಾಗಷ್ಟೇ ಬಂದಿದ್ದವನು. ಓಕೆ, ಅವಾಗಲಿಂದ ಬರಲ್ಲ ಬರಲ್ಲ ಅಂತಲೇ ಹೇಳ್ತಿದ್ದಾನೆ. ಓಕೆ, ಫೈನಲಿ ಹೆಂಗೋ ಬಂದಿದ್ದಾನೆ. ಓಕೆ, ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಮನೇಲಿ ಅಂದರೆ ಫ್ರಾಂಕ್ಲಿಂದ ಮನೇಲಿ ಬಿಡಬೇಕು. ಓಕೆ, ಫುಲ್ ಮಳೆ ನೆನ್ನೆ ರಾತ್ರಿ ಅಷ್ಟಿತ್ತಿಲ್ಲ, ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ಒಳ್ಳೆ ಮಳೆ ನಮ್ಮ ಲಾಸ್ ಏಂಜಲ್ಸಲ್ಲಿ. ಓಕೆ, ನಮ್ಮ ಮನೇಲಿ ಮಾರ್ಕ್ ಮಾಡಿದ್ರಿಂದ, ಸಾರಿ ನಮ್ಮ ಮನೆ ಅಂತ ಹೇಳ್ತೀವಿ, ನಾನು ಲಾಮಾರಾಗಿ ಆಡಿದ್ದಕ್ಕೆ ನಮ್ಮ ಮನೆ ಅಂತ ಹೇಳ್ತಾ ಇದ್ವಿ. ಅದಕ್ಕೋಸ್ಕರ ಇದು ಫ್ರಾಂಕ್ಲಿನ್ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಯಾವಾಗ ಅಲ್ಲಿ ಹೋಗ್ಬಿಟ್ಟು ನಮ್ಮ ಫ್ರಾಂಕ್ಲಿನ್ನ ಬಿಡಬೇಕು. ಓಕೆ, ನಮ್ಮ ಲಾಸ್ಟ್ ಗ್ಯಾಂಗ್ನ ಮಾತ್ರ ನಾವು ಇನ್ನೂ ಬಿಡಲ್ಲ ಗೈಸ್. ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡಲೇಬೇಕು ನೆಕ್ಸ್ಟ್ ಎಪಿಸೋಡ್ಸಲ್ಲಿ, ನಿಮ್ಗೆ ಗೊತ್ತಾಗುತ್ತೆ. ಲಾಸ್ಟ್ ಗ್ಯಾಂಗ್ನ ಬಿಡೋಂಥ ಚಾನ್ಸ್ ಇಲ್ಲ. ಸೊ ಅವ್ರನ್ನ ನಾವು ಹೆಂಗೆ ಟಾರ್ಚರ್ ಮಾಡಿ ಸಾಯಿಸ್ತೀವಿ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಹಂಗೆ ಅವ್ರನ್ನ ಸಾಯಿಸ್ತೀವಿ. ಓಕೆ, ಅಷ್ಟು ದೊಡ್ಡ ಸ್ಯಾಡ್ ಆಗಿರೋಂಥ ಎಪಿಸೋಡ್ ಆಗಿತ್ತು. ಓಕೆ, ನಮ್ಮ ಡಾಕ್ಟ್ರ್ ಹೇಳಿದ್ದು ಲೇಟ್ ಆಯಿತು, ಅದಕ್ಕೋಸ್ಕರ ನಮಗೆ ಏನು ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ರು. ಆ್ಯಂಬುಲೆನ್ಸ್ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕೋಸ್ಕರ ಆ ಥರ ಆಗಿರ್ಬೋದು ಅಂತ ಹೇಳೋಕ್ಕಾಗಲ್ಲ. ಎನಿವೇ, ನಮ್ಮ ಫ್ರಾಂಕ್ಲಿನ್ ಮನೆಗೆ ನಮಗೆ ಹೋಗೋಣ. ನಾವಾಗೆ ನಮ್ಮ ಫ್ರಾಂಕ್ಲಿನ್ದು ಮನೆಗೆ ತಲುಪಕ್ಕಾಗಿದ್ದೀವಿ. ಸೊ ಇದೆ ಒಂದು ಫುಲ್ ಆಫ್ ರೋಡ್ ರೋಡಲ್ಲಿ ಬಂದಿದ್ದೀವಿ ನಾವಿಲ್ಲಿ. ಸೊ ನಮ್ಮ ಫ್ರಾಂಕ್ಲಿನ್ ಮನೆ ಅಷ್ಟು ನಾವು ಬಂದಿಲ್ಲ ಈ ಕಡೆ, ಸ್ವಲ್ಪ ದಿನ ಮಾತ್ರ ಬಂದಾಗಿತ್ತು. ಸೊ ಅಷ್ಟು ರೂಟ್ ಗೊತ್ತಿದ್ದಿಲ್ಲ. ಸೊ ಹಿಂಗೆ ನಾವು ಬಂದಿದ್ದೀವಿ ನಮ್ಮ ಫ್ರಾಂಕ್ಲಿನ್ ಮನೆಗೆ. ಓಕೆ, ಗೇಟಲ್ಲಿ ಓಪನ್ ಆಗಲಿ. ಓಕೆ, ಅಲ್ಲಿ ಫುಲ್ ಮಳೆ ಆಗಿದೆ, ಬೆಳಿಗ್ಗೆಯಿಂದ ಫುಲ್ ಮಳೆ. ನೋಡ್ಬೋದು ನಿಮಗೆ ಹೆಂಗೆ ಹೊಡಿತುಂಟು ಮಳೆ ಅಂತ, ಫುಲ್ ಥಂಡರ್ ಎಲ್ಲ ಬರ್ತಾ ಉಂಟು, ಗುಡುಗು ಎಲ್ಲ. ಓಕೆ, ಅವಾಗ ನಮ್ಮ ಗಾಡಿನ ಇಲ್ಲಿ ಹಾಕೋಣಕ್ಕೆ, ನಮ್ಮ ಮಿಯಂದು ಆಡಿ ಕಾರು ಕೂಡ ಇಲ್ಲಿದೆ. ಸೊ ಓಕೆ, ನಮ್ಮಲ್ಲಿ ಬಿಟ್ಟು ನಮ್ಮ ಫ್ರಾಂಕ್ಲಿನ ಮನೆಯೊಳಗೆ ಹೋಗೋಕ್ಕೆ ಹೇಳೋಣ. ಅದಾದಮೇಲೆ ನಮ್ಮ ಮಿಯಂದು ಪೇರೆಂಟ್ಸ್ ಮನೆಗೆಲ್ಲ ಹೋಗ್ಬಿಟ್ಟು ನಮಗೆ ಎಲ್ಲ ವಿಷಯ ಹೇಳಬೇಕಂದ್ರೆ, ಅವ್ರು ಹೆಂಗೆ ತಗೊಳ್ತಾರೆ ಅಂತ ಗೊತ್ತಿಲ್ಲ, ಆದರೂ ನಮ್ಮ ಫ್ರಾಂಕ್ಲಿನಲ್ಲಿಗೆ ಹೋಗಲಿ. ಓಕೆ, ನಮ್ಮ ಫ್ರಾಂಕ್ಲಿನ ಒಳಗೆ ಹೋಗಿದ್ದಾನೆ. ಇವಾಗ ನಮ್ಮ ಮಿಯಂದು ಪೇರೆಂಟ್ಸ್ ಮನೆಗೆ ಹೋಗಬೇಕು. ಓಕೆ, ನಮ್ಮ ಮಿಯಂದು ಪೇರೆಂಟ್ಸ್ ಮನೆ ಅಂದರೆ ನಮ್ಮ ಫ್ರಾಂಕ್ಲಿನ್ದು ಮಿಯನ್ ಪೇರೆಂಟ್ಸ್ ಮನೆ ಅಂದರೆ ನಮಗೆ ಗೊತ್ತಿಲ್ಲ. ಸೊ ನಮಗೆ ನೋಡಬೇಕು. ಓಕೆ, ನಮ್ಮ ಡ್ರೈವರ್ ಎಲ್ಲ ಹೇಳಿದ್ದಾರೆ ಆ ಒಂದು ಫ್ಲ್ಯಾಟಲ್ಲಿ ಇರುತ್ತೆ ನಮ್ಮ ಮೈಕಲ್ ಮನೆ ಪಕ್ಕ. ಸೊ ನಮಗೆ ಹೋಗಿ ಅಲ್ಲಿಂದ ನೋಡೋಣ ಅಲ್ಲಿ ಇರ್ತಾರ ಅಂತ. ನಿಮಗೆ ಡೈರೆಕ್ಟಾಗಿ ಇವಾಗ ನಮ್ಮ ಮಿಯಂದು ಪೇರೆಂಟ್ಸ್ ಫ್ಲ್ಯಾಟಿಗೆ ಹೋಗಬೇಕು. ನಾವು ಹಂಗೆ ಮಿಯಂದು ಫ್ಲ್ಯಾಟ್ ಪೇರೆಂಟ್ಸ್ದು ಫ್ಲ್ಯಾಟಿಗೆ ಬಂದಿದ್ದೀವಿ. ಇಲ್ಲೇ ಇದೇ ಫ್ಲ್ಯಾಟ್ ಅಂದ್ಕೊಂಡಿದ್ದೀನಿ. ಸೊ ಬೇರೆ ಯಾವುದು ಇದೇ ನಮ್ಮ ಡ್ರೈವರ್ ಹೇಳಿದ್ದು. ಓಕೆ, ನಮ್ಮ ಗಾಡಿನ ನಮ್ಮ ಲ್ಯಾಂಬೋರ್ಗಿನಿನ ಇಲ್ಲಿ ಹಾಕೋಣ. ಓಕೆ, ಪಾರ್ಕಿಂಗ್ ಎಲ್ಲ ಒಳಗಡೆ ಬೇಡ, ಇಲ್ಲಿ ಹಾಕಿದ್ರೆ ಸಾಕು. ಇವಾಗ ಹೋಗ್ಬಿಟ್ಟು ಅವರಿಗೆ ವಿಷಯ ಹೇಳಬೇಕು, ಹೆಂಗೆ ತಗೊಳ್ತಾರೆ ಅಂತಲೇ ಗೊತ್ತಿಲ್ಲ. ಸೊ ಅವರು ತುಂಬ ಸ್ಯಾಡ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಏನಾದರೂ ಅಪ್ಪ ಅಮ್ಮ ಅಲ್ಲ, ಅದಕ್ಕೋಸ್ಕರ ಸ್ಯಾಡ್ ಆಗಿ ಹಾಕ್ತಾರೆ. ನಮಗೆ ಒಳಗಡೆ ಹೋಗಿ ಎಂಟ್ರ್ ಆಗಿ ನೋಡೋಣ ಏನಾಗುತ್ತೆ ಅಂತ. ಅವಾಗ ನಾವು ಒಳಗಡೆ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ಮಿಯಂದು ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ನೋಡೋಣ. ಓಕೆ, ಓಕೆ, ಫ್ಲ್ಯಾಟ್ ಒಳಗಡೆ ಎಲ್ಲ ಇದ್ದು ಲೈಟ್ಸ್ ಎಲ್ಲ ಆನ್ ಆಗಿದೆ. ಓಕೆ, ಅವರಿಬ್ಬರಲ್ಲಿ ನಿಂತಿದ್ದಾರೆ. ಸೊ ಅವ್ರು ಮಳೆ ನೋಡ್ತಾ ಇದ್ದಾರೆ. ಓಕೆ, ನಮಗೆ ಹೋಗಿ ಅವ್ರ ಜೊತೆ ಮಾತಾಡಿ ನೋಡೋಣ. ಓಕೆ, ಇವರಿಬ್ಬರಲ್ಲಂತೂ ತುಂಬ ಅಂದ್ರೆ ತುಂಬ ಸ್ಯಾಡ್ ಆಗಿದ್ದಾರೆ. ಓಕೆ, ನಮ್ಮ ಮಿಯಂದ ಅಪ್ಪ ನೋಡಿದ್ರೆ ಕೆಳಗೆ ಕೂತೇ ಬಿಟ್ರು, ಅಷ್ಟು ಸ್ಯಾಡ್ ಆಗಿದ್ದಾರೆ. ಯಾಕೆಂದ್ರೆ ಒಬ್ಳೆ ಮಗಳು ಅಂತೇಳಿ ಅಷ್ಟು ಸ್ಯಾಡ್ ಆಗಿ ಅಳ್ತಾ ಇದ್ದಾರೆ ಅಲ್ಲಿ ಇಬ್ಬರಾಳು. ಓಕೆ, ಅವರು ನಮ್ಮನ್ನ ನೋಡೋಕ್ಕಾಗಲ್ಲ ಇವಾಗ, ನಮ್ಮ ಲಮಾರ್ಗೆ ಅಲ್ಲಿ ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಲಮಾರ್ ಈ ಕಡೆ ಬಂದಿದ್ದಾನೆ. ಓಕೆ, ಇವ್ರನ್ನ ನಮ್ಮ ಡ್ರೈವರ್ ಕರ್ಕೊಂಡು ಬರ್ತಾನೆ ನಮ್ಮ ಅಲ್ಲಿ ಸ್ಮಶಾನ ಏರಿಯಲ್ಲಿ. ನಮ್ಮ ಡ್ರೈವರ್ನ ಡ್ರೈವರ್ ಕರ್ಕೊಂಡು ಬರ್ತಾನೆ. ಓಕೆ, ನಮಗೆ ಇಲ್ಲಿಂದ ಹೊರಗಡೆ ಹೋಗೋಣ. ಓಕೆ, ಅವಾಗ ನಾವು ಹೊರಗಡೆ ಬಂದಿದ್ದೀವಿ. ಇವಾಗ ನಮಗೆ ಆ ಒಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ನಮ್ಮ ಚರ್ಚ್ ಫಾದರ್ ಹತ್ರ ಹೋಗ್ಬೇಕು ಅಂದರೆ ನಮ್ಮ ಇದರೆಲ್ಲ ಆಗಬೇಕಲ್ಲ, ಪ್ರೊಸೀಜರ್ಸ್ ಎಲ್ಲ ಆಗಬೇಕು ಅಂತೇಳಿ ನಮಗೆ ಆ ಒಂದು ಪ್ಲೇಸಿಗೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡ್ಬಿಟ್ಟು ನೆಕ್ಸ್ಟ್ ನಮಗೆಲ್ಲ
ಅರೇಂಜ್ಮೆಂಟ್ಸ್ ಎಲ್ಲ ಮಾಡಬೇಕು. ಓಕೆ, ಇವಾಗ ನಮ್ಮ ಫ್ರ್ಯಾಂಕ್ಲಿನ್ ಅಂತೂ ಏನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇವಾಗ ನಾವೇ ಮಾಡಬೇಕೆಲ್ಲ. ನಮ್ಮ ಲ್ಯಾಂಬೋ, ನಮ್ಮ ಫ್ರ್ಯಾಂಕ್ಲಿನ್ದು ಲ್ಯಾಂಬೋಲಿ ತಗೊಂಡು ನಾವು ಹೋಗ್ತಾ ಇದ್ದೀವಿ. ಓಕೆ, ನಮಗೆ ಡೈರೆಕ್ಟಾಗಿ ಆ ಒಂದು ಪ್ಲೇಸಿಗೆ ಹೋಗೋಣ. ಓಕೆ, ನಾವು ಹಂಗೆ ಆ ಪ್ಲೇಸ್ ಹತ್ರ ತಲುಪಕ್ಕಾಗಿದೆ. ಇವಾಗ ಒಂದು ಚರ್ಚಲ್ಲಿ ಇದೆ ಆ ಪ್ಲೇಸ್, ಮುಂದೆ ನೋಡ್ಬೋದು ಒಂದು ಚರ್ಚ್. ಓಕೆ, ಈ ಚರ್ಚಲ್ಲಿ ಇದ್ದಾರೆ ಅಂತ ಹೇಳಿದ್ರು ನಮ್ಮ ಡ್ರೈವರಿಗೆ ಗೊತ್ತಿತ್ತು ಇವರು. ಓಕೆ, ಅದಕ್ಕೆ ನಮ್ಮ ಡ್ರೈವರ್ ಹೇಳಿದ ಇಲ್ಲಿ ಇರ್ತಾರೆ ಅಂತ. ಓಕೆ, ನಮಗೆ ಗಾಡಿನ ಇಲ್ಲಿ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗೋಣ, ಅವ್ರು ಎಲ್ಲಿದ್ದಾರೆ ಅಂತ ನಮಗೆ ನೋಡೋಣ. ಓಕೆ, ನಮ್ಮ ಡೋರ್ ಎಲ್ಲ ಓಪನ್ ಆಗ್ಬಿಟ್ಟಿದೆ. ಓಕೆ, ಕ್ಲೋಸ್ ಮಾಡಿ ಆಯಿತು ನಾವು ಡೋರ್ನ. ಓಕೆ, ಅವಾಗ ನಮಗೆ ಇಲ್ಲಿಂದ ನೋಡಿ ಹೋಗೋಣ ಮುಂದೆ. ಓಕೆ, ಇಲ್ಲಿ ನಮಗೆ ಯಾರನ್ನ ಕಾಣ್ತಾ ಇಲ್ಲ. ಓಕೆ, ಇಲ್ಲೊಂದು ದಾರಿ ಉಂಟು, ಈ ದಾರಿ ಹಿಂಗೆ ಹಿಂಗೆ ಮೆಲ್ಲೆ ಹೋಗ್ಬಿಡೋಣ. ಓಕೆ, ಇಲ್ಲಿ ಫುಲ್ ಮಳೆ ಅಂದರೆ ಫುಲ್ ಮಳೆ ನೋಡ್ಬೋದು, ಇಲ್ಲಿ ಫುಲ್ ನೀರು ಆಗಿಬಿಟ್ಟಿದೆ. ಓಕೆ, ಇಲ್ಲಿ ಒಂದು ಬೆಂಚ್ ಇದೆ. ಓಕೆ, ಅಲ್ಲಿ ನಮ್ಮ ಒಂದು ಸರ್ಚ್ ಫಾದರ್ ಯಾರ ಜೊತೆ ಮಾತಾಡ್ತಾ ಇದ್ದಾರೆ. ಓಕೆ, ಅವ್ರ ಜೊತೆ ಹೋಗಿ ನಮಗೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಓಕೆ ಗೈಸ್, ಈ ವಿಷಯ ಕೇಳಿಬಿಟ್ಟು ಇವರು ಸ್ಯಾಡ್ ಆಗಿದ್ದಾರೆ, ಯಾಕೆಂದರೆ ಇವರು ನಮ್ಮ ಫ್ರ್ಯಾಂಕ್ಲಿನ್ ಮತ್ತು ಮಿಯಂದು ಮದುವೆ ಮಾಡಿಸಿದ್ದು. ನಿಮ್ಗೆ ಗೊತ್ತಿರೋಂಗೆ ಲಾಸ್ಟ್ ಎಪಿಸೋಡಲ್ಲಿ ನೋಡಿರ್ತೀರ ನೀವು, ಅದು ಮ್ಯಾರೇಜ್ ಎಪಿಸೋಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಇವರೇ ಮಾಡಿಸಿದ್ದು. ಸೊ ಇವಾಗ ಇವರು ಮಿಯಾ ತೀರೋದ್ಲು ಅಂತ ಹೇಳುವಾಗ ಇವರು ಸ್ಯಾಡ್ ಆಗಿಬಿಟ್ರು. ಓಕೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಇವಾಗ ನಮಗೆ ನಮ್ಮ ನಮ್ಮ ಫ್ರ್ಯಾಂಕ್ಲಿನ್ದು ಮನೆಗೆ ಪುನಃ ಹೋಗ್ಬೇಕು. ಓಕೆ, ನಮ್ಮ ಫ್ರ್ಯಾಂಕ್ಲಿನ ಕರ್ಕೊಂಡ್ಬಿಟ್ಟು ಅಲ್ಲಿಂದ ನಮಗೆ ಪುನಃ ಒಂದು ಪ್ಲೇಸಿಗೆ ಬರಬೇಕಂತ, ಸ್ಮಶಾನಾಗೆ ಬರಬೇಕು, ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ. ಓಕೆ, ಏನಾಗುತ್ತೆ ಗೊತ್ತಿಲ್ಲ, ನಮ್ಮ ಫ್ರ್ಯಾಂಕ್ಲಿನ್ ಬರ್ತಾನೆ ಏನು ಅಂತ ಅದನ್ನ ಅಲ್ಲೇ ಹೋಗಿ ನೋಡ್ಬೇಕು ನಮಗೆ. ಇವಾಗ ನಮಗೆ ಡೈರೆಕ್ಟಾಗಿ ಆ ಒಂದು ಫ್ರ್ಯಾಂಕ್ಲಿನ್ ಮನೆಗೆ ಹೋಗೋಣ. ನಾವಾಗಿ ನಮ್ಮ ಫ್ರ್ಯಾಂಕ್ಲಿನ್ದು ಮನೆ ಹತ್ರ ತಲುಪಕ್ಕಾಗಿದೆ. ಓಕೆ, ಫುಲ್ ಸ್ಪೀಡಲ್ಲಿ ನಾವು ಬರ್ತಾ ಇದ್ದೀವಿ, ಯಾಕಂದರೆ ನಮ್ಮ ಫ್ರ್ಯಾಂಕ್ಲಿನ್ ಒಬ್ಬನೇ ಬಿಡೋಕ್ಕೆ ಅಷ್ಟು ಭಯ ಆಗ್ತದೆ ನಮ್ಮ ಲಾಮಾರಿಗೂ, ಯಾಕಂದರೆ ನಮ್ಮ ಫ್ರ್ಯಾಂಕ್ಲಿನ್ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅಂತ ನಮಗೆ ಹಂಗೆ ಭಯ ಆಗ್ತುಂಟು. ಓಕೆ, ಗೇಟೆಲ್ಲ ಓಪನ್ ಆಗಿದೆ, ನಮಗೆ ನೋಡೋಣ ನಮ್ಮ ಫ್ರ್ಯಾಂಕ್ಲಿನ್ ಏನು ಮಾಡ್ತಾ ಇದ್ದಾನೆ ಅಂತ. ಓಕೆ, ಅಳ್ತಾನೆ ಇರ್ತಾನೆ, ಯಾಕಂದರೆ ಅವಾಗಲೇ ರಾತ್ರಿಯಿಂದ ಅಳ್ತಾನೆ ಇದ್ದಾನೆ, ಆ ಒಂದು ಹಾಸ್ಪಿಟ್ಲಿ ಅಡ್ಮಿಟ್ ಮಾಡ್ದಂಗೆ. ಓಕೆ, ಬೆಳಿಗ್ಗೆ ವಿಷಯ ಗೊತ್ತಾದ ಮೇಲೆ ಪುನಃ ಸ್ಟಾರ್ಟ್ ಮಾಡ್ದೆ ಅಳಕ್ಕೆ. ಓಕೆ, ನಮಗೆ ಒಳಗಡೆ ಹೋಗಿ ನೋಡೋಣ. ಓಕೆ, ಇಲ್ಲಿ ಫುಲ್ ಒಂದು ಮಳೆ ಆಗಿದೆ. ಓಕೆ, ಮಳೆ ಆಗಿದ್ದಕ್ಕೆ ಏನು ಕರೆಕ್ಟಾಗಿ ಕಾಣೋದಿಲ್ಲ. ಓಕೆ, ಇಲ್ಲಿ ಎಲ್ಲಿ ನಮ್ಮ ಫ್ರ್ಯಾಂಕ್ಲಿನ್ ಇಲ್ಲ. ಓಕೆ, ಕಿಚನ್ ಏರಿಯಲ್ಲಿ ಇದ್ದಾನ? ಓಕೆ, ಕಿಚನಲ್ಲೂ ಇಲ್ಲ ನಮ್ಮ ಫ್ರ್ಯಾಂಕ್ಲಿನ್. ಓಕೆ, ನಮ್ಮ ಫ್ರ್ಯಾಂಕ್ಲಿನ್ ಇಲ್ಲಿ ಹೋಗ್ಬಿಟ್ಟ. ಓಕೆ, ನಮಗೆ ನೋಡಿ. ಓಕೆ, ನಮ್ಮ ಫ್ರ್ಯಾಂಕ್ಲಿನ್ ಸ್ಟೆಪ್ಪಲ್ಲಿ ಕೂತಿದ್ದಾನೆ. ಓಕೆ, ಅಲ್ಲಿ ಅಳ್ತಾ ಇದ್ದಾನೆ ಪಾಪ. ಓಕೆ, ಇವಾಗ ನಮ್ಮ ಲಾಮಾರ್ನ ಇವನು ಸ್ಯಾಡ್ ಮಾಡಿಬಿಡ್ತಾನೆ ಹತ್ತು ಹತ್ತು. ನಮಗೆ ಕರೆಯೋಣ ಫ್ರ್ಯಾಂಕ್ಲಿನ್ನ, ಹೆಂಗೋ ಮಾಡಿ ನಮ್ಮ ಫ್ರ್ಯಾಂಕ್ಲಿನ್ ನಾವು ಕರ್ತಿದ್ದೀವಿ. ಓಕೆ, ಫ್ರ್ಯಾಂಕ್ಲಿನ್ ಮಳೆಯಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾನೆ. ಓಕೆ, ಎಂಥ ಸೀನು. ಓಕೆ, ನಮ್ಮ ಫ್ರ್ಯಾಂಕ್ಲಿನಿಗಂತೂ ತುಂಬ ತುಂಬ ಸ್ಯಾಡ್ ಆಗಿಬಿಟ್ಟಿದೆ. ನಮ್ಮ ಫ್ರ್ಯಾಂಕ್ಲಿನೇ ಫ್ರ್ಯಾಂಕ್ಲಿನ್ ತುಂಬ ಇಂಪಾರ್ಟೆಂಟ್ ಪರ್ಸನ್ ಲೈಫಲ್ಲಿ, ಇಂಪಾರ್ಟೆಂಟ್ ಆದ ಒಂದು ಪರ್ಸನ್ ಹೋಗಿದ್ದು, ಅದಕ್ಕೋಸ್ಕರ ನಮ್ಮ ಫ್ರ್ಯಾಂಕ್ಲಿನ್ ಸ್ಯಾಡ್ ಆಗಿದ್ದಾನಂತ ಹೇಳ್ಬೋದು. ಓಕೆ, ನಮ್ಮ ಫ್ರ್ಯಾಂಕ್ಲಿನ್ ಬರ್ತಾ ಇದ್ದಾನೆ. ಓಕೆ, ನಮ್ಮ ಫ್ರ್ಯಾಂಕ್ಲಿನ್ ಮುಖ ನೋಡಿ, ಯಾವತ್ತು ಹ್ಯಾಪಿ ಆಗಿದ್ದ ನಮ್ಮ ಫ್ರ್ಯಾಂಕ್ಲಿನ್, ಇವತ್ತು ಫುಲ್ ಸ್ಯಾಡ್ ಆಗಿಬಿಟ್ಟಿದ್ದಾನೆ ನಮ್ಮ ಫ್ರ್ಯಾಂಕ್ಲಿನ್. ಓಕೆ, ನಮ್ಮ ಲಾಮಾರು ಅಷ್ಟೇ ಫುಲ್ ಸ್ಯಾಡ್ ಆಗಿಬಿಟ್ಟಿದ್ದಾನೆ. ಇಬ್ಬರಾಳು ಯಾರು ಎಲ್ಲರೂ ಸ್ಯಾಡ್ ಆಗಿದೆ, ಯಾಕಂದರೆ ಅಷ್ಟೇ ಆಗಿದ್ದು ಲೈಕ್ ಮದುವೆ ಆಗಿಬಿಟ್ಟು ನಮ್ಮ ಫ್ರ್ಯಾಂಕ್ಲಿನ್ದು ಮಿಯಂದು, ಆದರೂ ಇಷ್ಟು ಬೇಗ ನಮ್ಮ ಮಿಯ ಹೋಗ್ಬಿಟ್ಲು ಅಂತ ಹೇಳ್ಬೋದು. ಓಕೆ, ಇವಾಗ ನಮ್ಮ ಡೈರೆಕ್ಟಾಗಿ ಆ ಒಂದು ಸ್ಮಶಾನ ಏರಿಯಾಗೆ ಹೋಗ್ಬೋಣ, ಅಲ್ಲಿ ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ನೋಡಬೇಕು. ಓಕೆ, ನಮ್ಮ ಓಕೆ, ನಮಗೆ ಡೈರೆಕ್ಟಾಗಿ ಆ ಒಂದು ಪ್ಲೇಸ್ಗೆ. ಓಕೆ, ನಾವು ಹಂಗೆ ಆ ಒಂದು ಪ್ಲೇಸಿಗೆ ನಾವು ಬಂದಿದ್ದೀವಿ ಆಯಿತಾ. ಒಂದು ಪ್ಲೇಸಲ್ಲಿ ನಮಗೆ ಪಾರ್ಕ್ ಮಾಡೋಣ ನಮ್ಮ ಗಾಡಿ, ನಮ್ಮ ಲ್ಯಾಂಬೋರ್ಗಿನಿ ಸಿಯಾನ್. ಓಕೆ, ನಮ್ಮ ಲ್ಯಾಂಬೋರ್ಗಿನಿ ಸಿಯಾನ್ ಫುಲ್ ಧೂಳಾಗ್ಬಿಟ್ಟಿದೆ, ಮಣ್ಣಾಗ್ಬಿಟ್ಟಿದೆ. ಓಕೆ, ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಒಂದು ಲೆವೆಲಲ್ಲಿ, ಫುಲ್ ಕಮ್ಮಿ ಆಗಿಲ್ಲ, ಸ್ವಲ್ಪ ಸ್ವಲ್ಪ ಹೊಡಿತಾ ಉಂಟು, ಮೆಲ್ಲ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಆದರೆ ಸಾಕು, ಇವಾಗ ನಮಗೆ ಆ ಕಡೆ ಹೋಗ್ಬೇಕು ಆ ಒಂದು ಪ್ಲೇಸಲ್ಲಿ. ಸೊ ಇಲ್ಲಿಂದ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನಾ ಈ ಕಡೆಲ್ಲ ಅಷ್ಟು ಬಂದಿಲ್ಲ ನಮ್ಮ ಲಾಮಾರು, ಅದಕ್ಕೋಸ್ಕರ ನಮಗೆ ನೋಡೋಣ. ನಮ್ಮ ಫ್ರ್ಯಾಂಕ್ಲಿನು ಬರ್ತಾ ಇದ್ದಾನೆ ಅಂದ್ಕೊಂಡಿದ್ದೀನಿ. ಓಕೆ, ನಮಗೆ ಇಲ್ಲಿಂದ ಹತ್ಕೊಂಡು ಹೋಗೋಣ. ನಮಗೆ ಫ್ರ್ಯಾಂಕ್ಲಿನ್ ಬೇಗ ಬಾ, ಫ್ರ್ಯಾಂಕ್ಲಿನ್ ನಮ್ಮನ್ನ ಜೊತೆಗೆ ಜೊತೆಗೆ ಕರ್ಕೊಂಡು ಹೋಗೋಣ, ಏನಾದರೂ ಆ ಕಡೆ ಎಲ್ಲ ಹೋಗ್ಬಿಟ್ರೆ ಅವನು. ಫ್ರ್ಯಾಂಕ್ಲಿನ್, ಓಕೆ, ಫ್ರ್ಯಾಂಕ್ಲಿನ್ ಬರ್ತಾ ಇದ್ದಾನೆ. ಏನು ಸೀನ್ ಏನಿಲ್ಲ, ಲೈಕ್ ಇಲ್ಲಿ ಪೂಲೆಲ್ಲ ಇದೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಓಕೆ, ಆ್ಯಂಬುಲೆನ್ಸ್ ಎಲ್ಲ ಅಲ್ಲಿ ಬಂದಿದೆ ಆಯ್ತಾ, ಅವರು ಹೇಳಿದ್ರು ನಮಗೆ ಫೋನ್ ಮಾಡಿ. ಓಕೆ, ನಮಗೆ ಆ ಕಡೆ ಹೋಗಿ ನೋಡೋಣ. ಓಕೆ, ಅಲ್ಲಿ ಇಲ್ಲಿ ಕಾಣ್ತಾ ಎಲ್ಲ ಆಗಿರ್ಬೋದು, ಅಲ್ಲಿ ನೋಡ್ಬೋದು ನಿಮಗೆ ಮುಂದೆ. ಆದರೆ ಆ್ಯಂಬುಲೆನ್ಸ್ ಎಲ್ಲ ನಿಲ್ಲಿಸಿದ್ದಾರೆ ನಮಗೆ ಅಲ್ಲಿಂದ ಕಾಣ. ಓಕೆ, ಅಲ್ಲಿ ನೋಡ್ಬೋದು ನಿಮಗೆ ಆ್ಯಂಬುಲೆನ್ಸ್ ಎಲ್ಲ ನಿಲ್ಲಿಸಿದ್ದಾರೆ ಅಲ್ಲಿ. ಓಕೆ, ಅಲ್ಲಿ ಎಲ್ಲರೂ ಬಂದಿದ್ದಾರೆ, ನಮ್ಮ ಡ್ರೈವರ್ ಮೈಕಲ್ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಓಕೆ, ಅವಾಗೆಲ್ಲ ಸ್ಯಾಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಫ್ರ್ಯಾಂಕ್ಲಿನ್ ಕೂಡ ಅಲ್ಲಿಂದ ಬರ್ತಾ ಇದ್ದಾನೆ. ಓಕೆ ನೋಡಿ, ಅವನಿಗೆ ಬೇಜಾರಲ್ಲಿ ಎಲ್ಲಿಂದ ಬರಬೇಕು ಅಂತ ಗೊತ್ತಾಗ್ತಿಲ್ಲ, ಅಂತ ಸೀನ್ ಆಗಿದೆ ನಮ್ಮ ಫ್ರ್ಯಾಂಕ್ಲಿನಿಗೆ. ಓಕೆ, ಇಲ್ಲಿ ಆ್ಯಂಬುಲೆನ್ಸ್ ಎಲ್ಲ ನಿಂತಿದೆ, ನಮ್ಮ ಮೀನ ಕರ್ಕೊಂಬಂದ ಆ್ಯಂಬುಲೆನ್ಸ್. ಓಕೆ, ಅವಾಗ ಇಲ್ಲಿ ನೋಡ್ಬೋದು ಎಲ್ಲರೂ ಬಂದಿದ್ದಾರೆ. ಓಕೆ, ಅವಾಗ ಇಡೀ ಫ್ಯಾಮಿಲಿ ಮೀಯಂದ ಅಪ್ಪ ಅಮ್ಮ ಎಲ್ಲರಲ್ಲೇ ಅಳ್ತಾ ಇದ್ದಾರೆ. ಓಕೆ, ಎಲ್ಲ ನೋಡ್ಬೋದು ಹಿಂಗೆ. ಓಕೆ, ಅವಾಗ ನಮಗೆ ಈ ಒಂದು ಪ್ರೊಸೀಜರ್ಸ್ ಎಲ್ಲ ಆಗಲಿ.